What we do here is go back, 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 back. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಒಂದು ಹೊಸ ಬ್ಲಾಗಿಗೆ ನಿಮಗೆ ಸ್ವಾಗತ ಹೇಳ್ತಾ ಇದ್ದೀನಿ. ತುಂಬ ದಿವಸದಿಂದ ನಾನು ಬ್ಲಾಗ್ನ ಮಾಡಿರಲಿಲ್ಲ. ರೀಸನ್ ಏನಪ್ಪ ಅಂತಂದರೆ, ನಾನು ಮೊದಲು ಮಾಡ್ತಿದ್ದಂಥದ್ದು ಮೊಬೈಲಲ್ಲೇ ಯೂಶಲಿ ನಾನು ಬ್ಲಾಗ್ನ ಮಾಡ್ತಿರೋದು. ಆ ಮೊಬೈಲ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಚಾರ್ಜಿಂಗ್ ಹಾಕಿದ್ದೀನಿ, ಆ್ಯಕ್ಚುಲಿ ಇಲ್ಲಿ ಹಾಕಿದ್ದೀನಿ ಚಾರ್ಜಿಗೆ, ಟಾರ್ಪಲ್ ಮೇಲೆ ಇಟ್ಟಿದ್ದೀನಿ. ಈ ಒಂದು ಮೊಬೈಲಲ್ಲಿ ಈ ನಾವು ಮೈಕ್ ಹಾಕೋಂಥ ಪೋರ್ಟು ಹಾಳಾಗಿದೆ, ನನಗೆ ಗೊತ್ತೇ ಇಲ್ಲ. ಸುಮಾರು ದಿವಸದಿಂದ ಅದನ್ನು ಬ್ಲಾಗ್ ಮಾಡ್ತಲೇ ಇದ್ದೀನಿ, ಬಟ್ ಅದು ವಿಷಯನೇ ಗೊತ್ತಾಗಿಲ್ಲ. ನಾನು ಮೈಕ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡೆ. ನಾನು ಬ್ಲಾಗ್ನ ಭಯ ಬಿದ್ದಲ್ಲೇ ಮಾಡ್ತಾಯಿದ್ದೆ, ಎಲ್ಲರೂ ಹೋದಾಗ ರೆಕಾರ್ಡ್ ಮಾಡ್ತಿದ್ದೆ, ಆದರೆ ಕ್ಲಾರಿಟಿ ಕ್ಲಿಯರ್ ಆಗಿರಲಿಲ್ಲ. ಎಲ್ಲರೂ ಕಮೆಂಟ್ ಮಾಡಿ ಹೇಳ್ತಿದ್ರು ನಿಮ್ಮ ಬ್ಲಾಗಲ್ಲಿ ಏನು ಹೇಳ್ತಿದ್ದೀರಾ, ಏನು ಕ್ಲಾರಿಟಿ ಇಲ್ಲ ಅಂತ. ಸೊ ಹಾಗಾಗಿ ನನಗೆ ಯಾವುದೇ ರೀತಿಯಾದ ಬ್ಲಾಗ್ನ ಮಾಡಲಿಕ್ಕೆ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಇನ್ಮೇಲೆ ನನಗೆ ಸೊಲ್ಯೂಷನ್ ಸಿಕ್ಕಿದೆ. ಈ ಒಂದು ಮೊಬೈಲ್ ರೆಡ್ಮಿ, ಆ್ಯಕ್ಚುಲಿ ನನ್ನ ಬ್ರದರದ್ದು, ಬೇಡ ಅಂತ ಹಾಗೆ ಮೂಲದ ಬಿಸಾಕಿದ್ದ. ಆ್ಯಕ್ಚುಲಿ ಆಮೇಲೆ ನೋಡಿ ತೊಗೊಂಡು ನೋಡಿದ್ರೆ ಈ ಒಂದು ಕ್ಲಾರಿಟಿನೂ ಚೆನ್ನಾಗಿದೆ, ವಿಡಿಯೋ ಕ್ಲಾರಿಟಿನೂ ಚೆನ್ನಾಗಿದೆ, ಮತ್ತು ಆಡಿಯೋ ಕ್ಲಾರಿಟಿನೂ ತುಂಬಾ ಚೆನ್ನಾಗಿದೆ. ಮೈಕ್ ಹಾಕಿದ್ದೀನಿ ಈಗ, ನಾನು ಕ್ಲಿಯರಾಗಿ ನಿಮಗೆ ಕೇಳಿಸ್ತದೆ ಅಂತ ಅಂದ್ಕೊತೀನಿ. ನಾನು ಆಡಿಯೋಗೆ ಒಂದು ಕ್ಲಾರಿಟಿ ಸಿಗ್ತಲ್ಲ, ಸೊ ಇನ್ಮೇಲೆ ರೆಗ್ಯುಲರ್ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಷ್ಟೋರ್ಗೂ ಒಂದು ವಿಡಿಯೋ ಮಾಡ್ತಾಯಿದ್ದೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ಅದನ್ನು ಕೂಡ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ನನ್ನ ಸೆಟಪ್ ಏನಿಲ್ಲ ವಿಡಿಯೋ ಮಾಡಲಿಕ್ಕೆ, ಇದೇ ವಿಡಿಯೋ ವಿಂಡೋಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇದ್ರ ಮೇಲೆ ಕೂತ್ಕೊಂಡು ಜಸ್ಟ್ ಅದ್ರ ಬಗ್ಗೆ ಹೇಳ್ತಾಯಿದ್ದೀನಿ. ಇನ್ನೊಂದು ಚಾನಲ್ ಇದೆ, ಅದರಲ್ಲೂ ಕೂಡ ವಿಡಿಯೋಸ್ನ ಮಾಡೋದಕ್ಕೆ ಆ್ಯಕ್ಟಿವ್ ಆಗಿದ್ದೀನಿ. ಅದರಲ್ಲಿ ನಾನು ಮಾಡ್ತಾ ಇರೋದು ಸಿನಿಮಾ ಬಗ್ಗೆ, ಸಿನಿಮಾ ಟೀಸರ್ ಅಥವಾ ಇದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ರೆಗ್ಯುಲರ್ ಬ್ಲಾಗ್ನ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ, ಈಗ ಮೇಲೆ ಹೋಗೋಣ. ಆ್ಯಕ್ಚುಲಿ ನಾನು ಮೇಲೆ ಹೋಗೋಣ, ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಸುಮ್ಮನೆ ಹಂಗೆ ಹೊರಗಡೆ ಹೋಗಿ ಇನ್ನೊಂದು ನಮ್ಮ ಔಟ್ಸೈಡ್ ಹೇಗಿದೆ ಇರ್ತೈತೆ ಅಂತ ಟೆಸ್ಟ್ ಮಾಡೋಣ, ಅಥವಾ ಕ್ಲಾರಿಟಿ ಹೇಗೆ ಬರ್ತೈತೆ ಅಥವಾ ನಾನು ಮಾತಾಡೋ ಸರಿ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಫೀಲ್ಡಿಗೆ ಬಂದೆ. ಆ್ಯಕ್ಚುಲಿ ಇದು ಫೀಲ್ಡ್ ಅಲ್ಲ, ಫೀಲ್ಡ್ ಥರ ಮಾಡ್ಕೊಂಡಾರ ನೋಡಿ, ಇಲ್ಲೆಲ್ಲ ಆಡೋಕ್ಕೆ ಮಾಡ್ಕೊಂಡಾರ ನೋಡಿ, ನೋಡಿದ್ರೆಲ್ಲ ಕಾಣಿಸ್ತಿದೆ. ವಾಲಿಬಾಲ್ಸ್ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ ಅದು. ಅಲ್ಲಿ ಬಳಿ ನೆಟ್ಟಲ್ಲಿ ಹಾಕಿದ್ದಾರೆ, ಸೂಪರ್. ಇದೊಂದು ಪ್ರೈವೇಟ್ ಪ್ರಾಪರ್ಟಿ, ಪ್ರಾಪರ್ಟಿ ಅಂದರೆ ಆಲ್ಮೋಸ್ಟ್ ನೋಡಿ ಮನೆಗಳೆಲ್ಲ ಇದ್ದಿದ್ದಾವೆ, ಫಸ್ಟೆಲ್ಲ ಖಾಲಿ ಇತ್ತು, ಇವಾಗ ಮನೆಗಳನ್ನೇ ಬಿಲ್ಡ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಸೈಟ್ಗಳು. ಸೊ ಇದನ್ನು ಜಸ್ಟ್ ಟೆಸ್ಟ್ ಮಾಡ್ತಾಯಿದ್ದೀನಿ, ಹೇಗಿದೆ ಒಂದು ವಿಡಿಯೋ ಟೆಸ್ಟ್, ಕ್ಲಾರಿಟಿ, ಔಟ್ಸೈಡು ನಾಯ್ಸ್ ಬರ್ತೈತಾ ಅಥವಾ ವಿಡಿಯೋ ಮತ್ತು ಆಡಿಯೋ ಕ್ಲಾರಿಟಿ ಮ್ಯಾಚ್ ಆಗ್ತಿದೆ ಅಂತ ನಾನು ಟ್ರೈ ಮಾಡೋ ಅಂತ ಬಂದೆ. ಸೊ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಸೊ ಬನ್ನಿ ನೋಡೋಣ, ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಸಿಗ್ತೀನಿ ನಾನು. ಓಕೆ, ಎಲ್ಲಿ ಹೋಗ್ತೀವಿ ಈಗ? ಹಬ್ಬಕ್ಕೆ ಹೋಗ್ತೀವಿ ಅನ್ನಂಗೆ ಐತೆ ಕತೆ. ಸ್ನೇಹಿತರೆ, ಎಷ್ಟೋವರೆಗೂ ಊಟ ಮಾಡಿದ್ದಾಯಿತು. ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ, ಅದು ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಈಗ ಸದ್ಯಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೀವಿ, ಯಾಕಂದರೆ ನಾಳೆ ಸಂಕ್ರಾಂತಿ ಇದೆಯಲ್ಲ, ಸಂಕ್ರಾಂತಿಗೆ ಏನಾನ ಬೇಕಂತೆ. ಹಾಂ ಸ್ನೇಹಿತರೆ, ನಾವೀಗ ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ, ಹೇಗಿದೆ ಅಂತ ಮಾರ್ಕೆಟ್. ತುಂಬಾ ರಶ್ ಇದೆ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ನೋಡಿ, ಎಷ್ಟು ಜನ ಇದ್ದಾರೆ ಅಂತ ನೋಡಿ ಕಾಣ್ತಿದ್ದೆ.
ಸೊ ಎಲ್ಲ ಅಂಗಡಿಗಳು ಜಗ 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 ಅಂತಿದ್ದಾವೆ ನಾಳೆ. ಯಾಕಂದರೆ ಒಂದು ವರ್ಷದಿಂದ ಏನು ಹಬ್ಬ ಮಾಡಿರಲಿಲ್ಲ, ಈ ಒಂದು ಹೊಸ ವರ್ಷ ಹೊಸ ಹಬ್ಬ ಬಂದಿದೆ, ಅದೆಲ್ಲ ಹಬ್ಬ. ಸೊ ಎಲ್ಲರೂ ತುಂಬಾ ಸಂಭ್ರಮದಿಂದ ಆಚರಿಸೋಕ್ಕೆ ಎಲ್ಲ ಜನ ತುಂಬಿಕೊಂಡಿದ್ದಾರೆ. ತುಂಬಾ ಕ್ರೌಡ್ ಇದೆ ನೋಡಿ, ಹೆಂಗಿದೆ ಅಂತ ಹಿಂದ್ಗಡೆ ನೋಡ್ಬೋದು. ಮತ್ತು ಹಿಂದ್ಗಡೆ ಹಿಂದ್ಗಡೆ ನೋಡಿ, ಇಡೀ ಮಾರ್ಕೆಟೇ ನೋಡಿ, ಸಗಳ ಇದೆ. ನೋಡಿ ಹೆಂಗಿದೆ ಅಂತ ಕ್ರೌಡ್, ಸೂಪರ್ ಕ್ರೌಡ್. ಸೊ ನಮ್ಮನೆ ರಾಯ್ತ ನೋಡೋಣ ಬನ್ನಿ. ಮಾರ್ಕೆಟಲ್ಲಿ ಆಯಿತು ಪರ್ಚೇಸಿಂಗು, ಆಲ್ರೆಡಿ ಆಗ್ತಾ ಬರ್ತದೆ. ಟೈಮು 6:30 ಆಗ್ತಾಯಿದೆ, ಏನು ಕಮ್ಮಿ ಏನಿಲ್ಲ. ಎಲ್ಲ ಹೊಸ ವರ್ಷದಿಂದ ಎಲ್ಲ ಥರ ಬಸ್ಗಳಾಗಲಿ, ಎಲ್ಲ ಥರ ಮಾರ್ಕೆಟ್ ಆಗಲಿ, ಎಲ್ಲ ಥರ ಬಿಸ್ನೆಸ್ ಆಗಲಿ, ಆಮೇಲೆ ಎಲ್ಲ ಥರ ಜನಗಳು ಕೂಡ ವಾಪಸ್ಸು ಬೆಂಗಳೂರಿಗೆ ಬಂದಾಯಿತು. ಇದು ನೋಡಿದ್ರೆ ಗೊತ್ತಾಗ್ತದೆ, ಈ ಒಂದು ಹೊಸ ವರ್ಷದ ಮೊದಲ ಹಬ್ಬ ಆಗಿರುವಂಥ ಸಂಕ್ರಾಂತಿಗೆ ತುಂಬಾ ಕ್ರೇಜಿಂದ ಜನ ಪರ್ಚೇಸ್ ಮಾಡ್ತಿರೋದು ನೀವು ನೋಡಿ, ಭಯಂಕರವಾಗಿದೆ. ಎಲ್ಲ ಕಡೆಯೂ ರಶ್ ಇದೆ, ಏನು ಟ್ರಾಫಿಕ್ ಇದೆ, ನಾರ್ಮಲ್ ಮೊದಲು ಥರ ಬೆಂಗಳೂರು ಆಗೋಯ್ತು. ನೋಡಿ ಒಂದ್ಸರಿ ತೋರಿಸ್ತೀನಿ. ವರ್ಷದ ಮೊದಲ ಹಬ್ಬಕ್ಕೆ ಏನೇನು ಬೇಕೆಲ್ಲ ಬಂದಿದೆ. ಸಂಕ್ರಾಂತಿಯ ಶುಭಾಶಯಗಳು ನಿಮಗೆ. ಸೊ ಮಾರ್ಕೆಟ್ ಹೋಗಿ ಮಾರ್ಕೆಟಿಂದ ಬಂದಾಯಿತು, ಏನೇನು ಪರ್ಚೇಸ್ ಮಾಡಬೇಕು, ಏನೇನು ಬೇಕಾದಾಗ ತೊಗೊಂಡಾಯಿತು. ತುಂಬಾ ಕ್ರೌಡ್ ಇತ್ತು ನಾನು ಹೇಳ್ದಂಗೆ. ಒಂದು ವರ್ಷದಿಂದ ಯಾವ್ಯಾವ ರೀತಿಯಾದ ಹಬ್ಬಗಳನ್ನ ಆಚರಿಸಿದ್ದಾರೆ ಎಲ್ಲ ಮಿಸ್ ಮಾಡ್ಕೊಂಡಿದ್ರಲ್ಲ. ಸೊ ಈ ವರ್ಷ ಮನಸ ಇಚ್ಛೆ ಸೊ ಹಬ್ಬಗಳನ್ನ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು, ಹೋದ ವರ್ಷ ಏನಿದೆ ಟೈಮಲ್ಲಿ ಪರ್ಚೇಸ್ ಮಾಡಿದ್ರು ಅದೇ ಥರ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಈ ಒಂದು ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗ್ ಜೊತೆ ನಿಮಗೆ ಕಾಣಿಸ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನಲ್ಲಿ ಮುಗಿತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.